ಹಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮಂತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಬಂದಿರೋ ಜಾಗ ಜಾಗ ಹೆಸರಲ್ಲ ಗೊತ್ತಿಲ್ಲ ದಕ್ಷಿಣ ತಿರುಪತಿ ಹತ್ರ ಏನೋ ಒಂದು ಜಾಗ ಆಫ್ ರೋಡಿಂಗ್ ರೋಡಿಂಗೆಲ್ಲ ಐತೆ ನೋಡಿ ಆಫ್ ರೋಡಿಂಗ್ ಅಲ್ಲ ಒಂದು ನಾರ್ಮಲ್ ರೋಡು ಚೆನ್ನಾಗಿದೆ ಮತ್ತು ಹಂಗೆ ನಾವ್ಯಾವ್ದು ಬಂದಿರೋದು ನೋಡಿದ್ರೆ ಇದನ್ನ ಮಹೀಂದ್ರ ಕಾರ್ ನಿಮ್ಮ ಫ್ರೆಂಡ್ದು ಈ ಕಾರಲ್ಲಿ ಬಂದಿದ್ದೀರಿ ಹಾಗೆ ಏನೇನೈತೋ ಎಲ್ಲ ಹಾಕಿ ವಿಡಿಯೋಸ್ ಎಲ್ಲ ಆ್ಯಡ್ ಮಾಡ್ಕೊಂಡು ಬರ್ತೀನಿ ಫಸ್ಟ್ ಹಂಗೆ ಇಂಟ್ರೋ ನೋಡ್ಕೊಂಡ್ ಬಂದ್ಬಿಡಿ ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರು ನಾವು ಹೊಸ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕಾನ್ ಪ್ರೆಸ್ ಮಾಡ್ಕೊಂಡು ನೋಡಿ ಆಗ ನಾನು ಹಾಕೋ ವೀಡಿಯೋ ನಿಮಗೆ ನೋಡಬೇಕೇ ಬನ್ನಿ ಇಂಟ್ರೋ ನೋಡ್ಕೊಂಡು ಬನ್ನಿ ಕಂಟಿನ್ಯೂ ಮಾಡ್ತೀನಿ ಫ್ಯಾಮ್ ಎಲ್ಲರೂ ಇಂಟ್ರೋ ನೋಡ್ಕೊಂಡು ಬಂದಿರ್ತೀರ ನಾನು ಹೇಳಿದ್ದೆ ಇಂಟ್ರೋ ನೋಡ್ಕೊಂಡು ಬನ್ನಿ ಕಂಟಿನ್ಯೂ ಮಾಡ್ತೀನಿ ಅಂತ ಇದು ಲಾಸ್ಟ್ ವೀಕಲ್ಲಿ ನಾವು ಹೋಗಿದ್ದು ಇದು ದಕ್ಷಿಣ ತಿರುಪತಿ ಹತ್ರ ಒಂದು ಚಿಕ್ಕ ಆಫ್ ರೋಡಿಂಗ್ ಅಂದರೆ ನಾರ್ಮಲ್ ಆಫ್ ರೋಡಿಂಗು ತಾರಲ್ಲಿ ಹೋಗಿದ್ರಿ ಅಂತ ಆ ರೋಡ್ ಟ್ರೈ ಮಾಡಿದ್ರಿ ಸುಮ್ಮನೆ ಬಟ್ ನಾವು ಇದು ಪ್ಲ್ಯಾನ್ ಇರಲಿಲ್ಲ ಇಲ್ಲೇ ಹೋಗ್ಬೇಕು ಅಂತ ಜಸ್ಟ್ ನಾವು ಆಗಿ ಪ್ಲೇಸ್ ಹುಡುಕ್ತಾ ಇದ್ರಿ ಆಫ್ ರೋಡಿಂಗ್ ಮಾಡಬೇಕು ಅಂತ ಸ್ವಲ್ಪ ನಿಯರ್ ಅಲ್ಲಿ ಏನೈತೆ ಅಂತ ನೋಡ್ತಾ ಇದ್ರಿ ನಾವು ಅದೇನು ಆಫ್ ರೋಡಿಂಗ್ ಅಂತೆಲ್ಲ ಹೋಗಿಲ್ಲ ಸರಿ ಹೋಗ್ತಾ ಇದ್ದೀವಿ ನನ್ನ ಫ್ರೆಂಡು ಫೋಟೋ ತೋರಿಸ್ದೆ ಈ ಥರ ನಾನು ಈ ಜಾಗಕ್ಕೆ ಹೋಗಿದ್ದೆ ರೀ ಒಂದು ಎರಡು ಮೂರು ವರ್ಷ ಮುಂಚೆ ಅದು ಆದರೆ ಈ ಥರ ಇದೆಯಾ ಇಲ್ವಾ ಅದು ನೋಡಿದ ತಕ್ಷಣ ನಾವು ಸರಿ ಹೋಗೋಣ ಇಲ್ಲಿಗೆ ಅಂತ ಅನ್ನಿಸ್ತು ಸ ಓದ್ರಿ ಯಾರ್ಯಾರು ಇದ್ದೀರಿ ಅಂದರೆ ಒಂದು ಫೋರ್ ಮೆಂಬರ್ಸ್ ಹೋಗ್ತಾ ಇದ್ದೀವಿ ರಾಹುಲ್ ಮೋಹನು ನೂತನು ಅಂತ ರಾಹುಲ್ ಮೋಹನು ನೂತನು ನಾನು ನಾಲ್ಕು ಜನ ಹೋಗ್ತಾ ಇದ್ದೀವಿ ಆಮೇಲೆ ಹಂಗೆ ಹೋದ್ರಿ ಹೋಗ್ತಾನೆ ಇದ್ರಿ ಸುಮ್ಮನೆ ನಮಗೆ ಅಲ್ಲಿ ನಾವು ಲೊಕೇಶನ್ ಆ ದಕ್ಷಿಣ ತಿರುಪತಿ ಹತ್ರ ಐತೆ ಅಂತಲೂ ಗೊತ್ತಿಲ್ಲ ನಮಗೆ ಜಸ್ಟ್ ನಾವು ಆ ಲೊಕೇಶನ್ ನೋಡ್ಕೊಂಡು ಹೋಗ್ತಾಯಿದ್ರಿ ನಮ್ಗೆ ಅಲ್ಲಿ ದಕ್ಷಿಣ ತಿರುಪತಿ ಇದೆ ಅಂತೆಲ್ಲ ಗೊತ್ತಿಲ್ಲ ಸರಿ ಹಂಗೆ ಹೋಗ್ತಾ ಇದ್ದಾಗ ನಾವಿದೆಲ್ಲ ಏನು ಪ್ಲ್ಯಾನ್ ಮಾಡಿಲ್ಲ ಏನು ಮಾಡಿಲ್ಲ ಜಸ್ಟ್ ಹೋದ್ರಿ ನಮಗೆ ಏನೋ ಪ್ಲ್ಯಾನ್ ಮಾಡಿದ್ರೆ ಅಲ್ಲಿ ಹೋಗಕ್ಕೆ ಆಗ್ತಾ ಇಲ್ಲ ನಾವು ಆ್ಯಕ್ಚುಲಿ ಹೆಸರುಘಟ್ಟ ಲೇಕ್ ಹತ್ರ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಬ್ಯಾಂಬು ಫಾರೆಸ್ಟ್ ಎಲ್ಲ ಇದೆಯಲ್ಲ ಆ ಬ್ಯಾಂಬು ಫಾರೆಸ್ಟ್ ಒಳಗಡೆ ಫೋಟೋಸು ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಮತ್ತು ಹಂಗೆ ಅಲ್ಲಿ ಹೆಸರುಘಟ್ಟ ಲೇಕ್ ಹತ್ತಿರನ ಒಂದು ಗ್ರಾಸ್ಲ್ಯಾಂಡ್ ಅಂತ ಇದೆ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದು ಬಟ್ ಅಲ್ಲಿ ನಾವು ಬಿಟ್ಟಿದ್ದೆ ಲೆವೆನ್ ಲೆವೆನ್ ಮೇಲೆ ಆಯಿತು ನನ್ನ ಫ್ರೆಂಡ್ ಆನಂದ್ ಫೋನ್ ಮಾಡಿದ್ರೆ ಹನ್ನೆರಡುವರೆ ಒಳಗೆ ಬಂದ್ಬಿಡ್ತೀರಾ ಅಂತ ಕೇಳ್ತಾವನೆ ಹನ್ನೆರಡು ಹೋಗ್ತಾ ಇರೋದು ಲೆವೆನ್ ಟ್ವೆಲ್ಗೆ ಹನ್ನೊಂದುವರೆ ಒಳಗೆ ಹೆಂಗೆ ಬರೋದು ಅಂದ್ಬಿಟ್ಟು ಸರಿ ನಾವು ಫೋರ್ ಮೆಂಬರ್ಸೇ ಹೋದ್ರಿ ಸ್ಟಾರ್ಟ್ ಮಾಡಿದ್ರಿ ಬೊಂಸಂದ್ರ ಜರ್ನಿ ಬೊಂಸಂದ್ರ ಹಂಗೆ ಹೋಗ್ತಾ ಇದ್ವಿ ಹೊಸೂರು ದಾಟಿದ್ರಿ ಹೊಸೂರು ದಾಟದ ಮೇಲೆ ಇನ್ನೇನು ಸೂಳ್ಗಿರಿ ಹತ್ರ ತಾನೇ ದಕ್ಷಿಣ ತಿರುಪತಿ ಇರೋದು ಹಂಗೆ ಹೋಗಿ ದಕ್ಷಿಣ ತಿರುಪತಿ ಮೇಲೆ ಹೋದ್ರಿ ಬಟ್ ಮೇಲೆಗಡೆ ಇದು ದೇವಸ್ಥಾನ ಮುಚ್ಚಿದ್ರು ಶನಿವಾರನೇ ನಾವು ಹೋಗಿದ್ದು ಬಟ್ ಎರಡು ಗಂಟೆಗೆ ಮತ್ತೆ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಹಂಗೆ ಅಲ್ಲಿ ಮೇಲೆಗಡೆ ವ್ಯೂ ನೋಡಿಕೊಂಡು ಮತ್ತು ಹಂಗೆ ಅಲ್ಲಿ ಕೆಳಗಡೆ ಒಂದು ರೋಡ್ ಹೋಗುತ್ತಲ್ಲ ಆ ರೋಡಲ್ಲಿ ಹೋಗ್ಬಿಟ್ಟು ಆಫ್ ರೋಡಿಂಗ್ ಎಲ್ಲ ಮುಗಿಸ್ಕೊಂಡು ಅಂದರೆ ಒಂದು ನಾರ್ಮಲ್ ಆಫ್ ರೋಡ್ ನೋ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಅಲ್ಲೊಂದು ಅಲೆ ಹೋಗ್ತಾ ಮೀನ್ಸ್ ನೀರು ಹೋಗ್ತಾ ಇತ್ತು ಅರಿತಾ ಇತ್ತು ಸರಿ ಅಲ್ಲಿ ನೋಡ್ಕೊಂಡೆ ಅದೇ ನೀರೆಲ್ಲ ಚೆನ್ನಾಗಿರಲಿಲ್ಲ ಬಟ್ ಅಲ್ಲಿ ನೋಡಿಕೊಂಡು ಅಲ್ಲೇ ಇದ್ದರೆ ಬಟ್ ಹಂಗೆ ನೋಡಿ ಸೀನ್ಸ್ ರೋಡಲ್ಲಿ ಹೋಗೋದು ನಾವು ಇದೇ ಫಸ್ಟ್ ಟೈಮ್ ನಮ್ಮ ವ್ಲಾಗಲ್ಲಿ ತಾರ್ ಇಂಟ್ರೊಡ್ಯೂಸ್ ಮಾಡಿರೋದು ಅಂದರೆ ತಾರಲ್ಲಿ ಹೋಗ್ತಾ ಇರೋದು ವಿಡಿಯೋ ಆಗ್ತಾ ಇರೋದು ಇದಕ್ಕೆ ಮುಂಚೆ ಶಿಫ್ಟು ಮತ್ತು ಇನೋವಾದಲ್ಲಿ ಹೋಗಿರ್ತೀರಿ ಅದನ್ನು ನೋಡಿರ್ತೀರ ಒಂದು ಶಿಫ್ಟ್ನಲ್ಲಿ ಚೋಟಾ ಲಡಾಖ್ ಅಂದ್ಬಿಟ್ಟು ಒಂದು ಪ್ಲೇಸಲ್ಲಿ ಮತ್ತು ಇನೋವಾನ ಅಲೆ ಮಹದೇಶ್ವರ ಹಿಲ್ಸಲ್ಲಿ ಇದು ಹೊಸ ಥರ ಅಂದರೆ ಇದರಲ್ಲಿ ಇನ್ನೂ ಆ್ಯಂಗಲ್ ಎಲ್ಲ ಸೆಟ್ ಮಾಡಿಲ್ಲ ನೆಕ್ಸ್ಟ್ ಯಾವಾಗಾನ ಕಾರ್ಲಾಗ್ ಮಾಡಿದ್ರೆ ಬರುತ್ತೆ ಕಾರ್ ಇನ್ನೂ ಒಂದು ಸ್ವಲ್ಪ ದಿಸ ಆಗ ಆಗ ಆ್ಯಂಗಲ್ ಎಲ್ಲ ಪರ್ಫೆಕ್ಟಾಗಿ ಮಾಡಿ ಮಾಡ್ತೀನಿ ಮತ್ತು ಇದಕ್ಕೆ ಸಿಂಗಲ್ ಗೋಪ್ರೋ ಅಲ್ಲಿ ಒಂದು ವ್ಯೂ ಆಗುತ್ತೆ ಇನ್ನೊಂದು ವ್ಯೂವಲ್ಲಿ ಚಿಕ್ಕದ ಯಾವ್ದಾನ ಒಂದು ಗೋಪ್ರೋ ಆ್ಯಕ್ಷನ್ ಕ್ಯಾಮ್ರಾ ಇಸ್ಕೊಳ ಅಂತ ನೋಡೋಣ ಅದನ್ನು ಆದರೆ ಮಾಡ್ತೀನಿ ಮತ್ತು ಹಂಗೆ ನೆಕ್ಸ್ಟ್ ರೈಡು ಇದಾದ ಮೇಲೆ ಒಂದು ರೈಡ್ ಹೋಗೋಣ ಅಂತ ಇದೀವಿ ಬಟ್ ಈ ಮಳೆಗೆ ದಿನ ಮಳೆ ಬೀಳ್ತಾನೆ ಇದೆ ಬಟ್ ನಾವು ಬೈಕಲ್ಲಿ ಹೋಗ್ಬೇಕಂತಲೇ ಪ್ಲ್ಯಾನಲ್ಲಿ ಇದ್ದೀವಿ ಕೇರಳ ಅಂತ ಇ ಬಟ್ ಮಳೆ ರೀಸನ್ನಿಂದ ಬೈಕಲ್ಲೇ ಹೋಗೋದು ನನಗಿಷ್ಟ ಬೈಕಲ್ಲೇ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಬಟ್ ನೋಡೋಣ ಕಾರಲ್ಲಿ ಹೋಗೋ ಥರ ಆದರೆ ಕಾರಲ್ಲದೆ ವ್ಲಾಗ್ ಮಾಡ್ತೀರಿ ಬಟ್ ಆ ಟೈಮಲ್ಲಿ ಸಾಂಗ್ ಎಲ್ಲ ಆಫ್ ಮಾಡಿ ವಾಯ್ಸ್ ಅವರೆಲ್ಲ ಕೊಡ್ದಿರ ನಾರ್ಮಲಾಗಿ ವ್ಲಾಗ್ ಹೆಂಗೆ ಬರುತ್ತೈತೋ ಹಾಗೆ ಮಾಡ್ತೀರಿ ಯಾಕಂದರೆ ವಾಯ್ಸ್ ಅವರ್ ಅಂದರೆ ತುಂಬ ಹೊತ್ತು ವಾಯ್ಸ್ ಅವರ್ ಕೊಡೋಕ್ಕಾಗಲ್ಲ ಆ ಥರ ಮಾಡ್ತೀನಿ ನೆಕ್ಸ್ಟ್ ಟೈಮಿಂದ ಮತ್ತು ಈ ರೋಡ್ಸ್ ಬಂದ್ಬಿಟ್ಟು ಬೆಂಗಳೂರು ಟು ಕೃಷ್ಣ ಕೃಷ್ಣಗಿರಿ ಆ ಹೈವೇ ಹೋಗ್ತಾ ಇರೋದು ಅಲ್ಲೇ ತಾನೇ ಇರೋದು ದಕ್ಷಿಣ ತಿರುಪತಿ ಹಂಗೆ ಹೋಗ್ತಾಯಿದ್ವಿ ಬಟ್ ನಾವು ಇದು ಹೋಗೋವರೆಗೂ ನಮ್ಗೆ ಗೊತ್ತಿಲ್ಲ ದಕ್ಷಿಣ ತಿರುಪತಿ ಹತ್ರ ಇರೋದು ಈ ಥರ ಪ್ಲೇಸು ಅಂತ ಜಸ್ಟ್ ನಾವು ಹೋಗ್ತಾ ಇದ್ವಿ ಹಂಗೆ ಆ ಪ್ಲೇಸ್ ಸಿಕ್ತು ಚೆನ್ನಾಗಿತ್ತು ಬಟ್ ಇದ್ರ ಪಕ್ಕದಲ್ಲಿ ಇನ್ನೊಂದು ಪ್ಲೇಸ್ ಇತ್ತು ಬಟ್ ಅದು ಎಲ್ಲಿ ಅಂತ ಏನೋ ಗೊತ್ತಾಗಿಲ್ಲ ಅದು ಲೊಕೇಶನ್ ಹಾಕಿದ್ರೆ ಬೇರೆ ಎಲ್ಲೋ ತೋರ್ಸ್ತೈತೆ ಅಲ್ಲೋದ್ರಿ ಅದೇನೋ ಡಿಫ್ರೆನ್ಸ್ ಮತ್ತು ಇದು ಈ ಥರ ಕಾರ್ ಬ್ಲಾಗ್ಸೇ ಹಾಕದ ಇಲ್ಲ ಬೈಕ್ ವ್ಲಾಗ್ಸ್ ಹಾಕದ ಅಂತ ನನಗೆ ಸ್ವಲ್ಪ ಕಮೆಂಟಲ್ಲಿ ಹೇಳಿ ನಾನು ಅವಾಗ ನೋಡ್ತೀನಿ ಯಾವುದು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನೇ ಜಾಸ್ತಿ ಹಾಕಕ್ಕೆ ಟ್ರೈ ಮಾಡ್ತೀನಿ ಬಟ್ ತುಂಬ ಜನ ನೋಡೋಲ್ಲ ಬಟ್ ಇರಲಿ ನೋಡೋರಿಗೆ ನೋಡೋರು ಹೇಳಲಿ ಯಾವ್ದು ಹಾಕಲಿ ಅಂತ ಅವರು ಯಾವ್ದು ಹೇಳ್ತಾರೋ ಅದನ್ನೇ ಹಾಕ್ತೀನಿ ಮತ್ತು ಮತ್ತು ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ತಾರ್ ಓಡಿಸೋದು ಅದು ಇದು ಮ್ಯಾನ್ಯಲ್ ಓಡಿಸಿದ್ದೀನಿ ಬಟ್ ಆಟೋಮೆಟಿಕ್ ಫಸ್ಟ್ ಟೈಮು ಬಟ್ ಏನು ಡಿಫ್ರೆನ್ಸ್ ಇಲ್ಲ ಆದರೆ ಆದರೆ ಕೈ ಹೋಗ್ತಾ ಅವಾಗ ಅವಾಗವಾಗ ಗೇರ್ ಶಿಫ್ಟ್ ಮಾಡೋಕ್ಕೆ ಬಟ್ ಇಲ್ಲ ಗೇರ್ ಶಿಫ್ಟ್ ಮಾಡೋಂಗೇನಿಲ್ವಲ್ಲ ಆಟೋಮೆಟಿಕ್ ಅಲ್ವಾ ಈ ಥರ ಆಟೋಮೆಟಿಕ್ ಕಾರ್ ಓಡಿಸ್ತಾ ಇರೋದು ಇದೇ ಸೆಕೆಂಡ್ ಟೈಮ್ ಅಂದ್ಕೊಂತೀನಿ ನಾನು ಆ್ಯಕ್ಚುಲಿ ಫಸ್ಟ್ ಒಂದು ಕಿಯಾ ಸಲ ಸೊನಾಟ್ ಓಡಿಸಿದ್ದೆ ಮತ್ತು ನೆಕ್ಸ್ಟ್ ಇದು ತಾರೆ ಇದು ಸ್ವಲ್ಪ ಏನಿಲ್ಲ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸಲ್ಲಿ ನೋಡಿಕೊಂಡ್ರೆ ಲೆಂತ್ ಗಿಂತು ಎಲ್ಲ ಗೊತ್ತಾಗುತ್ತೆ ಆ ಕಾರ್ ಓಡಿಸ್ತಾರೋ ಇದು ಓಡಿಸ್ಬೋದು ಮತ್ತೆ ಇದು ನೋಡಿ ನಾವು ದಕ್ಷಿಣ ತಿರುಪತಿ ಮೇಲೆ ಹೋದ್ಮೇಲೆ ಒಂದ್ ವ್ಯವ್ ಇನ್ ವ್ಯೂ ನೋಡ್ಬಿಟ್ಟೆ ನಾವು ಹೋಗಿದ್ದೀ ಪ್ಲೇಸ್ಗೆ ಅಂತಾನೆ ಓಕೆ ಫ್ಯಾಮ್ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ